ಮುಂದಿನ ಎಲೆಕ್ಷನ್ ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಈಗಾಗಲೇ ಮೂರು ಗ್ಯಾರಂಟಿ ಯೋಜನೆಗಳನ್ನು ಪ್ರಕಟಿಸಿದೆ ಶೀಘ್ರದಲ್ಲೇ ನಾಲ್ಕನೇ ಗ್ಯಾರಂಟಿ ಯೋಜನೆಯು ಕೂಡ ಘೋಷಣೆಯಾಗುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ನ ನಾಲ್ಕನೇ ಗ್ಯಾರಂಟಿ ಘೋಷಣೆಗೆ ಸಿದ್ಧತೆ ನಡೆಯತಾ ಇದೆ ಮೂರರ ನಂತರ ಈಗ ನಾಲ್ಕನೆಯದ್ದು ಏನು ಅನ್ನುವಂತ ಪ್ರಶ್ನೆ ಇದೆ ಒಂದು ಮಾಹಿತಿಯ ಪ್ರಕಾರ ನಿರುದ್ಯೋಗಿಗಳಿಗಾಗಿ ನಾಲ್ಕನೇ ಗ್ಯಾರಂಟಿ ಘೋಷಣೆಯನ್ನ ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ ಅನ್ನುವಂತ ಮಾಹಿತಿ ಇದೆ 25 ವರ್ಷದೊಳಗಿನ ನಿರುದ್ಯೋಗಿಗಳಿಗೆ ಮಾಸಿಕ ಭತ್ಯೆ ಯೋಜನೆ ಇದು ಪ್ರತಿ ತಿಂಗಳು 3000 ರೂಪಾಯಿ ಮಾಸಿಕ ಭತ್ಯೆಯನ್ನ ಘೋಷಿಸುವಂತ ಸಾಧ್ಯತೆ ಇದೆ ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಈ ರೀತಿ ಕೊಡ್ತೀವಿ ಅಂತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಇದರ ಜೊತೆಗೆ ವೃತ್ತಿಪರ ಕೋರ್ಸ್ ಮಾಡಿದಂತ ಪ್ರೊಫೆಷನಲ್ ಕೋರ್ಸ್ ಮಾಡಿದಂತ ನಿರುದ್ಯೋಗಿಗಳಿಗೂ ಕೂಡ ಭತ್ಯೆಯನ್ನ ನೀಡುವಂತ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ 1500 ರೂಪಾಯಿ ಮಾಸ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಿಕ್ಕ ಭತ್ಯೆ ಘೋಷಣೆ ಮಾಡುವಂತ ಸಾಧ್ಯತೆ ಕಾಣ್ತಾ ಇದೆ ಸ್ವತಃ ಕಾಂಗ್ರೆಸ್ ನ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಅವರೇ ಈ ನಾಲ್ಕನೇ ಗ್ಯಾರಂಟಿಯನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಎಲೆಕ್ಷನ್ ಸನಿಹದಲ್ಲಿ ಕಾಂಗ್ರೆಸ್ ಮೂರು ಘೋಷಣೆಗಳನ್ನು ಮಾಡಿತ್ತು ಈ ಹಿಂದೆಯೇ ಮೂರು ಘೋಷಣೆಗಳನ್ನು ಕೂಡ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಅನ್ನಭಾಗ್ಯ 10 ಕೆಜಿ ಅಂದ್ರೆ ಅದನ್ನ ಹೆಚ್ಚು ಮಾಡೋದು ಎರಡನೇದು ಗೃಹಲಕ್ಷ್ಮಿ 2000 ರೂಪಾಯಿ ಕೊಡುವಂತ ಯೋಜನೆ ಮತ್ತೊಂದು ಫ್ರೀ ವಿದ್ಯುತ್ ಕೊಡುವಂತ 200 ಯೂನಿಟ್ ವಿದ್ಯುತ್ ಕೊಡುವಂತ ಯೋಜನೆ ಈ ಮೂರು ಯೋಜನೆಯನ್ನ ಈಗಾಗಲೇ ಅವರು ತಿಳಿಸಿದ್ದಾರೆ ಅಂದ್ರೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನ ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ನವರು ಹೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಪ್ರಣಾಳಿಕೆಯ ರೀತಿಯಲ್ಲಿ ಈ ಘೋಷಣೆಯನ್ನ ಮಾಡುತ್ತಾ ಇದ್ದಾರೆ ನೆಕ್ಸ್ಟ್ ಈಗ ನಾಲ್ಕನೇ ಘೋಷಣೆ ಏನು ಅನ್ನುವಂತ ಪ್ರಶ್ನೆ ಇದೆ ಅದು ನಿರುದ್ಯೋಗಿಗಳಿಗೋಸ್ಕರ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಯು ಕೂಡ ಕಾಂಗ್ರೆಸ್ ಇನ್ಸೈಡ್ ಲಭ್ಯವಾಗ್ತಾ ಇರೋದು ನೋಡ್ತಾ ಇದ್ದೀರಿ ಗ್ಯಾರಂಟಿ 1 2 ಮತ್ತು 3 ಯಾವುದು ಯಾವುದು ಒಂದು 200 ಯೂನಿಟ್ ವಿದ್ಯುತ್ ಕೊಡೋದು ಎರಡನೇದು ಗೃಹಲಕ್ಷ್ಮಿ 2000 ರೂಪಾಯಿ ಮಾಸಿಕ ಗೃಹಿಣಿಯರಿಗೆ ಕೊಡುವಂತ ಯೋಜನೆ ಅದನ್ನ ಪ್ರಿಯಾಂಕಾ ವಾದ್ರಾ ಅವರ ಸಮ್ಮುಖದಲ್ಲಿ ಘೋಷಿಸಲಾಯಿತು ಮತ್ತೊಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಏನಿದೆ ಅದರ ಪ್ರಮಾಣವನ್ನ ಹೆಚ್ಚಿಸೋದು 10 ಕೆಜಿ ಕೊಡೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ 5 ಇದ್ದಿದ್ದ 7 ಆಯಿತು ಈ 7 ಅನ್ನು ಮತ್ತೆ ಕಡಿಮೆ ಮಾಡಿದ್ರು ಬಿಜೆಪಿ ಸರ್ಕಾರ ಬಂದಾಗ ಇಲ್ಲ ನಾವು ಅದನ್ನ 10 ಕೆಜಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಹರೀಶ್ ಹಂಗಿದ್ರೆ ನಾಲ್ಕನೇ ಗ್ಯಾರಂಟಿ ಯೋಜನೆ ಅದು ಯೂತ್ ಅನ್ನು ಕಾನ್ಸಂಟ್ರೇಟ್ ಮಾಡಿ ಅದರಲ್ಲೂ ಉದ್ಯೋಗ ಇಲ್ಲದಂತ ಯೂತೆ ಕಾನ್ಸಂಟ್ರೇಟ್ ಆಗಿರ್ತಾರೆ ಅದರಲ್ಲಿ ರಕ್ಷತ್ ಬಹಳ ಮುಖ್ಯವಾಗಿರುವಂತದ್ದು ಚುನಾವಣೆಗೆ ಕೇವಲ ಇನ್ನ 1.5 ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ ಈಗಾಗಲೇ ಕೂಡ ಮೂರು ಗ್ಯಾರಂಟಿ ಘೋಷಣೆ ಮಾಡಿರುವಂತದ್ದು ಒಂದು ಒಂದು 200 ಯೂನಿಟ್ ಉಚಿತ ವಿದ್ಯುತ್ ಆಗಿರಬಹುದು 10 ಕೆಜಿ ಅಕ್ಕಿ ಆಗಿರುವಂತದ್ದು ಸೋ ಅದರ ಜೊತೆಗೆ ಸೋ ಬೇರೆ ಬೇರೆ ಇದೆ ಅಂದ್ರೆ ಪ್ರಮುಖವಾಗಿ ಮೂರು ಈಗ ಘೋಷಣೆಯನ್ನ ಸೋ ಮಾಡಿದರೆ ಈಗ ನಾಲ್ಕನೇ ಘೋಷಣೆ ಆಗಿರುವಂತದ್ದು ಯುವಕರನ್ನ ಗಮನದಲ್ಲಿ ಇಟ್ಕೊಂಡು ಇದು ಘೋಷಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಕೂಡ ತಯಾರಿ ನಡೆದಿದೆ ಅದರಲ್ಲಿ ಒಂದು ಇವತ್ತು ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೇ ಬೆಳಗಾವಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸೋ ಈ ಒಂದು ಸಂದರ್ಭದಲ್ಲಿ ಯುವ ಮತದಾರನ ಗಮನದಲ್ಲಿ ಇಟ್ಕೊಂಡು ನಾಲ್ಕನೇ ಗ್ಯಾರಂಟಿ ಘೋಷಣೆಗೆ ಸಿದ್ಧತೆ ನಡೆದಿದೆ ಅಂತಕಂತದ್ದು ಒಂದು 25 ವರ್ಷದೊಳಗಿನ ನಿರುದ್ಯೋಗಿಗಳಿಗೆ ಮಾಸಿಕ 3000 ರೂಪಾಯಿ ಭತ್ಯೆ ನೀಡುವಂತದ್ದು ಮತ್ತೆ ಜೊತೆಗೆ ಸೋ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿರುವಂತವರಿಗೆ ಸೋ ಅವರಿಗೆ 1.5 ರೂಪಾಯಿ ಮಾಸಿಕ ಭತ್ಯೆ ನೀಡುವಂತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತಕಂತ ಮಾತುಗಳು ಕೇಳ ಬರ್ತಾ ಇದಾವೆ ಸೋ ಈಗಾಗಲೇ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯುವ ಮತದಾರನ ಗಮನದಲ್ಲಿ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸೋ ಘೋಷಣೆ ಮಾಡ್ತಾ ಇರುವಂತದ್ದು ಸೋ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಮೂಲಕ ಒಂದಷ್ಟು ಘೋಷಣೆ ಮಾಡೋದಕ್ಕೆ ಕೂಡ ಈಗ ಕಾಂಗ್ರೆಸ್ ಮುಂದಾಗಿದೆ ಯುವ ಮತದಾರನ ಸೆಳೆಯುವಂತ ಒಂದು ಲೆಕ್ಕಾಚಾರದ ಭಾಗವಾಗಿ ಈಗಾಗಲೇ ಕೂಡ ಬಿಜೆಪಿ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿರುವಂತ ಕಾಂಗ್ರೆಸ್ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಬಿಜೆಪಿ ಹೇಳಿತ್ತು ಸರ್ಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಈ ಮಾತನ್ನ ಭರವಸೆಯನ್ನು ಕೊಟ್ಟಿತ್ತು ಆದರೆ ವರ್ಷ ಯಾವುದೇ ವರ್ಷ ಆಗಿರ್ಬೋದು ಸೊ ಇದುವರೆಗೂ ಕೂಡ
2 ಕೋಟಿ ವರ್ಷಕ್ಕೆ ಉದ್ಯೋಗವನ್ನ ಕಲ್ಪಿಸುವಲ್ಲಿ ವಿಫಲ ಆಗಿದೆ. ಹಾಗಾಗಿ ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ರಾಜ್ಯದ ಸೋ ಬಿಜೆಪಿ ಸರ್ಕಾರ ಆಗಿರಬಹುದು, ಸೋ ಉದ್ಯೋಗ ಅವಕಾಶ ಕಲ್ಪಿಸುವುದಲ್ಲಿ ಕೂಡ ಈಗ ವಿಫಲ ಆಗಿದೆ. ಹಾಗಾಗಿ ಅದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಸೋ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಉದ್ಯೋಗ ಅವಕಾಶಗಳನ್ನ ಹೆಚ್ಚು ಹೆಚ್ಚಾಗಿ ಕಲ್ಪಿಸುವಿ ಅಂತಕಂತ ಭರವಸೆ ಮಾತುಗಳನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಹೇಳುವಂತ ಒಂದು ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹಲವು ಉದ್ಯೋಗಗಳನ್ನು ಘೋಷಿಸದೆ ಕೂಡ ಅನ್ಯಾಯ ಆಗುವಂತೆ ಮಾಡಿದೆ ಯುವಕರಿಗೆ ಮತ್ತೆ ಪದವೀಧರರಿಗೆ ಎಲ್ಲರಿಗೂ ಕೂಡ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಕೂಡ ಕಲ್ಪಿಸುತ್ತೀವಿ ಅನ್ನುವಂತ ಒಂದು ಭರವಸೆ ಕೊಡುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ರಕ್ಷತ್ ಹರೀಶ್, 2019 ರ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಇದೇ ರೀತಿ ದೇಶದಾದ್ಯಂತ ನ್ಯಾಯ ಅನ್ನುವಂತ ಒಂದು ಪರಿಕಲ್ಪನೆಯನ್ನು ಕೊಟ್ಟಿತ್ತು. ನಾವು ಅಧಿಕಾರಕ್ಕೆ ಬಂದ್ರೆ 72,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತ ಆ ಒಂದು ಯೋಜನೆಯನ್ನು ಪ್ರಕಟಿಸಿದ್ರು. ಅದರ ನೆರಳಿನಂತೆ ಇದೆಯಾ ಈ ಯೋಜನೆಯೂ ಕೂಡ? ರಕ್ಷತ್, ಇಲ್ಲಿ ಒಂದು ಸ್ಪಷ್ಟ ಆಗ್ತಿರುವಂಥದ್ದು ಅಂದರೆ ಚುನಾವಣೆ ಕಾರಣಕ್ಕಾಗಿ ಕೂಡ ರಾಜಕೀಯ ಪಕ್ಷಗಳನ್ನು ಮತದಾರರನ್ನು ಸೆಳೆಯೋದಕ್ಕೆ ಒಂದೊಂದು ರೀತಿಯಲ್ಲಿ ಕೂಡ ಒಂದೊಂದು ರೀತಿ ಬೇರೆ ಬೇರೆ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಕೂಡ ವಿಶೇಷವಾಗಿ ಯುವ ಮತದಾರರನ್ನು ಸೆಳೆಯುವಂಥ ಒಂದು ಭಾಗವಾಗಿ, ಯಾಕಂದರೆ ಭಾರತ್ ಜೋಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ 21 ದಿನಗಳ ಕಾಲ ಹೆಜ್ಜೆ ಹಾಕಿದರು. ಸೊ ಆ ಸಂದರ್ಭದಲ್ಲಿ ಯುವ ಮತದಾರನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವಲ್ಲಿ ಸಫಲರಾಗಿದ್ದರು. ಸೊ ಈ ಹಿನ್ನೆಲೆಯಲ್ಲಿ ಸೊ ರಾಜ್ಯ ನಾಯಕರು ಕೂಡ ಒಂದು ಹಂತದಲ್ಲಿ ಈ ಬಾರಿ ಕಾಂಗ್ರೆಸ್ ಕಡೆ ಯುವ ಮತದಾರರು ತಮ್ಮ ಚಿತ್ತವನ್ನು ನೆಟ್ಟಿದ್ದಾರೆ. ಬಹುತೇಕ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಬಲವಾದ ವಿಶ್ವಾಸ ಇದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಯುವಕರಿಗೆ ನೆರವಾಗುವಂತಹ ಪದವೀಧರರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ಎಲ್ಲ ಯುವಕರನ್ನ ಗಮನದಲ್ಲಿಟ್ಕೊಂಡು ಸೊ ಒಂದಷ್ಟು ಯೋಜನೆಗಳನ್ನ ಘೋಷಿಸೋದಕ್ಕೆ ಇವತ್ತು ಕೂಡ ಗ್ಯಾರಂಟಿ ಘೋಷಿಸೋದಕ್ಕೆ ಈಗ ಕಾಂಗ್ರೆಸ್ ನಿರ್ಧಾರ ಮಾಡಿರುವಂಥದ್ದು. ಹಾಗಾಗಿ ಈ ಮಾಸಿಕ ಭತ್ಯಗಳನ್ನ ಘೋಷಿಸುವಂತಹ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಈಗ ನಡೆಸಿರುವಂಥದ್ದು. ನೀವು ಕೆಲವೇ ಗಂಟೆಗಳಲ್ಲಿ ಕೂಡ ಸೊ ಬೆಳಗಾವಿಯಲ್ಲಿ ಈ ಒಂದು ಸಮಾವೇಶ ಆಯೋಜನೆ ಆಗುತ್ತೆ. ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡ್ತಿರುವಂಥದ್ದು. ಹಾಗಾಗಿ ಈ ಘೋಷಣೆ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.